ಮನೆಯಲ್ಲೇ ತಯಾರಿಸುವ ರೋಗ ನಿರೋಧಕ ಶಕ್ತಿವರ್ಧಕ ಕಷಾಯ ದಿನದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಕಾಲು ಕಾಲು ಲೋಟ ಒಬ್ಬರು ಕುಡಿದ್ರೆ ಇದು ನಿಜವಾಗಿಯೂ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಹೆಚ್ಚಿಸುತ್ತೆ ನಾವು ವಾರಕ್ಕೆ ಎರಡು ಬಾರಿ ಇದನ್ನು ತಗೋತೀವಿ ನೀವು ಕೂಡ ತಗೊಂಡು ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಕಷಾಯ ಮಾಡೋದು ಹೇಗೆ ಎಂಥದ್ದು ಇರ್ಬೋದು ಅಂತ ಯೋಚನೆನಾ ನೋಡಿ ಫ್ರೆಂಡ್ಸ್ ವೀಡಿಯೋನಾ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಾಮಟ್ ನೋಡಿ ಫ್ರೆಂಡ್ಸ್ ಇದು ನೆಲನೆಲ್ಲಿ ಭೂನೆಲ್ಲಿ ಕೀಳುನೆಲ್ಲಿ ಅಂತೆಲ್ಲ ಇದನ್ನು ಕರೀತಾರೆ ಇದನ್ನು ಸಂಸ್ಕೃತದಲ್ಲಿ ಮಲಕ ಹಾಗೆ ಹಿಂದಿಯಲ್ಲಿ ಭೂ ಆಮ್ಲ ಅಂತ ಕೂಡ ಕರೀತಾರೆ ಇದರ ಕಷಾಯ ಕುಡಿದ್ರೆ ಉಂಟಲ್ಲ ಅತಿಸಾರದ ಭೇದಿ ಆಮೇಲೆ ಇದು ಅಜೀರ್ಣ ಆಗೋದು ಆ ಥರ ಸಮಸ್ಯೆ ಇದ್ದರೆ ಅದೆಲ್ಲ ಕಡಿಮೆ ಆಗ್ತದೆ ಹಾಗೆ ಈಗ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ತಾ ಇದ್ದರೆ ಅದು ಕೂಡ ಕಂಟ್ರೋಲ್ಗೆ ಬರ್ತಾ ಇದ್ದರೆ ಚಟ್ನಿ ಅಥವಾ ಕಷಾಯ ಮಾಡಿ ಕುಡಿದ್ರೆ ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಕೂಡ ಇದೆ ಇದರ ತಂಬುಳಿಯನ್ನು ನಾವು ಅವಾಗೋಗ ಮಾಡ್ತಾ ಇರ್ತೇವೆ ಈಗ ನಾನು ಇದರದ್ದು ಕಷಾಯವನ್ನು ಮಾಡೋದು ಹೇಗೆ ಅಂತ ತೋರಿಸಿ ಕೊಡ್ತೇನೆ ಇದು ನಾನೀಗ ಒಂದು ಗಿಡವನ್ನು ತಗೊಂಡಿದ್ದೇನೆ ನೆಲನೆಲ್ಲಿಯದ್ದು ಹಾಗೆ ಇಲ್ಲಿ ನಾನು ಅಮೃತದ ಬಳ್ಳಿ ಕೂಡ ತಗೊಂಡಿದ್ದೇನೆ ಇದು ಈ ರೀತಿ ಸೊಪ್ಪು ಮತ್ತು ಈ ಕಡ್ಡಿ ಜೊತೆಗೆ ನಾನು ತಗೊಂಡಿರುವಂಥದ್ದು ಹಾಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಮತ್ತು ಇದು ಅರಿಶಿನಿಂದ ನೋಡಿ ಅರಿಶಿನ ಈ ಅರಿಶಿನ ಕೂಡ ನಾನು ಇದು ಗಡ್ಡೆಯನ್ನೇ ತಗೊಂಡಿರುವಂಥದ್ದು ಮತ್ತು ತುಳಸಿ ತುಳಸಿ ಎಲೆ ಇದು ಐದು ಚಿಗುರು ನಾನು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಜಜ್ಕೋತೀನಿ ನೋಡಿ ಈ ರೀತಿಯಾಗಿದ್ರೆ ಜಜ್ಜಿ ಇಟ್ಕೊಳ್ಳುವ ಅದನ್ನು ಪಾತ್ರೆಗೆ ಹಾಕೊಂಡು ಇದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ ಇದೀಗ ಅರ್ಧ ಲೋಟಕ್ಕೆ ಬರುವಷ್ಟಕ್ಕೆ ನಾವು ಅದನ್ನು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಇದರ ಪ್ರಮಾಣ ಕೂಡ ಅರ್ಧಕ್ಕೆ ಇಳಿದಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಸೋಸ್ಕೊಳ್ಳುವ ನೋಡಿ ಅರ್ಧ ಲೋಟ ಇದೆ ಈಗ ಇದನ್ನ ಈಗ ನಾವು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋ ಬೇಕಂದರೆ ನೀವು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಸಹ ಕುಡಿಬೋದು ಇಲ್ಲ ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಂಡು ಕುಡಿಬೋದು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಇಮ್ಯುನಿಟಿ ಬೂಸ್ಟರ್ ನೀವು ಕೂಡ ಟ್ರೈ ಮಾಡಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ